Hello students, JSS English High School in Vijayapuram. Today I will teach 9th class. Topic is laws of exponents of real numbers. You know real numbers is a two types, rational numbers and irrational numbers. Okay, exponents means another name is exponents. Power, for example, 2 to the power of 5. 2 is a base, 5 is a exponents. You already know, learning previous class, adanna learn madidru. Okay, 2 to the power of 5, 2 is a base, 5 is a exponents of power. 2, how many times is repeated? 5 times. Okay, 2 into 2. Okay, how many times? 5 times is repeated. 2 to the power of 5. Okay, 5 is a exponents of power. Okay, navi class alli powers exponents bage learn martiru. Okay, rational numbers agirbodu, irrational numbers agirbodu, aa numbers powers iruttalo adaru problems yav riti solve madodu annadanna ee class alli learn martiri. Let a greater than 0, ee sign nam enandre greater than alva, this is a less than, idella nimge already gottide, greater than, less than, equal. Okay, a greater than 0, b a real numbers, and p and q b rational numbers. Then we have ನಮಗೆ ರಿಯಲ್ ನಂಬರ್ಸ್ ಅಲ್ಲಿ ಅಂದ್ರೆ 0 ಗಿಂತ a ವ್ಯಾಲ್ಯೂಸ್ ಏನಿರಬೇಕು, ಗ್ರೇಟರ್ ದನ್ ಜಾಸ್ತಿ ಇರಬೇಕು, 0 ಗಿಂತ ಜಾಸ್ತಿ ಇರಬೇಕು ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಮೀನ್ಸ್ ಅದು ರ್ಯಾಷನಲ್ ನಂಬರ್ಸ್ ಆಗ್ಬೋದು, ಇರ್ರ್ಯಾಷನಲ್ ನಂಬರ್ಸ್ ಆಗ್ಬೋದು. ಪಿ ಅಂಡ್ ಕ್ಯೂ ಬಿ ರ್ಯಾಷನಲ್ ನಂಬರ್ಸ್, ಅಂದ್ರೆ ಪಿ ಮತ್ತೆ ಕ್ಯೂ ಏನಾಗಿರ್ಬೇಕು ನಮಗೆ, ರ್ಯಾಷನಲ್ ನಂಬರ್ಸ್ ಆಗಿರ್ಬೇಕು. ಓಕೆ, ದೆನ್ ವಿ ಹಾವ್ ಪಿ ಮತ್ತೆ ಕ್ಯೂ ನಮಗೆ ರ್ಯಾಷನಲ್ ನಂಬರ್ಸ್, ಅದು ಪವರ್ ಇರುತ್ತೆ ಅಲ್ವಾ, ಆ ಪವರ್ ನಮ್ಗೆ ಏನಾಗಿರ್ಬೇಕು, ರ್ಯಾಷನಲ್ ನಂಬರ್ಸ್ ಆಗಿರ್ಬೇಕು. ಎಕ್ಸ್ಪೋನೆಂಟ್ಸ್ ಬಂದು ನಮಗೆ ರ್ಯಾಷನಲ್ ನಂಬರ್ಸ್ ಆಗಿರ್ಬೇಕು, ನಮಗೆ ಬೇಸ್ ಅದು ರಿಯಲ್ ನಂಬರ್ಸ್ ಆಗಿರ್ಬೇಕು. ಓಕೆ, ಸಮ್ ಫಾರ್ಮುಲಾಸ್ ಇಸ್ ದೇರ್ ಆಲ್ರೆಡಿ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಫಾರ್ಮುಲಾಸ್ ಎಲ್ಲಿ ಕಾಪಿ ಮಾಡಬೇಕು, ಬ್ಯಾಕ್ ಲಾಸ್ಟ್ ಪೇಜಲ್ಸಿ ಫಾರ್ಮುಲಾಸ್ ಎಷ್ಟು ಬರುತ್ತೆ ಅದನ್ನು ಕಾಪಿ ಮಾಡ್ತಾ ಹೋಗ್ರಿ, ನಿಮಗೆ ಲರ್ನಿಂಗ್ಗೆ ಈಸಿ ಆಗುತ್ತೆ ಅಂತ ಹೇಳಿದ್ದೀನಿ. ಈ ಫಾರ್ಮುಲಾಸ್ ಎಲ್ಲಿ ಹೋಗ್ಬೇಕು, ಕ್ಲಾಸ್ ವರ್ಕಲ್ಲೂ ಇರಬೇಕು ಮತ್ತೆ ಲಾಸ್ಟ್ ಪೇಜಲ್ಲೂ ಇರಬೇಕು. ಓಕೆ, ನೆಕ್ಸ್ಟ್ ಫಸ್ಟ್ ಫಾರ್ಮುಲಾಸ್ ಎ ಟು ದ ಪವರ್ ಆಫ್ ಪಿ ಇಂಟು ಎ ಟು ದ ಪವರ್ ಆಫ್ ಕ್ಯೂ. ಓಕೆ, ಎ ಟು ದ ಪವರ್ ಆಫ್ ಪಿ ಇಂಟು ಎ ಟು ದ ಪವರ್ ಆಫ್ ಕ್ಯೂ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಪಿ ಪ್ಲಸ್ ಕ್ಯೂ. ನಮಗೆ ಸಪೋಸ್ ಲೆಫ್ಟ್ ಸೈಡ್ ಕೊಟ್ಟಾಗ ಪ್ರಾಬ್ಲಮ್ ಈ ಬೇಸಲ್ಲಿ ಇದ್ದಾಗ ನೀವು ಈ ಫಾರ್ಮುಲಾ ಹಾಕೊಂಡು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಲರ್ನ್ ಮಾಡ್ತಾ ಹೋಗ್ತೀರಿ. ಓಕೆ, ನೆಕ್ಸ್ಟ್ ಎ ಟು ದ ಪವರ್ ಆಫ್ ಪಿ ಓಲ್ ಟು ದ ಪವರ್ ಆಫ್ ಕ್ಯೂ, ನಾನು ಯಾವ ರೀತಿ ರೀಡ್ ಮಾಡ್ತಾ ಇದ್ದೀನಿ, ಎ ಟು ದ ಪವರ್ ಆಫ್ ಪಿ ಎರಡಕ್ಕೂ ಪವರ್ ಇದೆ ಅಲ್ವಾ, ಅದಕ್ಕೆ ಓಲ್ ಟು ದ ಪವರ್ ಆಫ್ ಕ್ಯೂ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಪಿ ಇಂಟು ಕ್ಯೂ. ಏನಿದೆ ಸೈನ್ ಇಲ್ಲಿ, ಪಿ ಕ್ಯೂ ಮೀನ್ಸ್ ಇಂಟು ಸೈನ್ ಇಸ್ ದೇನೋ, ಎ ಟು ದ ಪವರ್ ಆಫ್ ಪಿ ಡಿವೈಡೆಡ್ ಬೈ ಎ ಟು ದ ಪವರ್ ಆಫ್ ಕ್ಯೂ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಪಿ ಮೈನಸ್ ಕ್ಯೂ. ಈ ಮೈನಸ್ ಯಾವ ರೀತಿ ಬಂತು ಅಂದರೆ, ನಮಗೆ ಸಪೋಸ್ ನಿಮಗೆ ಡಿನಾಮಿನೇಟರ್ ಅಲ್ಲಿರೋದು ನ್ಯೂಮರೇಟರ್ ಹೋದಾಗ, ನ್ಯೂಮರೇಟರ್ ಅಲ್ಲ ಡಿನಾಮಿನೇಟರ್ ಹೋದಾಗ ಸೈನು ಚೇಂಜ್ ಆಗುತ್ತೆ. ಓಕೆ, ಎರಡು ಸೈಡು ನಮ್ಗೆ ಏನಿದೆ ಏನೇ ಇದೆ. ಓಕೆ, ಪಿ ಇಸ್ ದೇರ್. ಓಕೆ, ನಮಗೆ ನ್ಯೂಮರೇಟರ್ ಪ್ಲಸ್ ಪಿ ಇದೆ, ಡಿನಾಮಿನೇಟರ್ ಪ್ಲಸ್ ಕ್ಯೂ ಇದೆ. ಯು ಕ್ಯೂ ನ್ಯೂಮರೇಟರ್ ಹೋದಾಗ ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸಪೋಸ್ ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಸೈನ್ ಏನಾಗುತ್ತೆ ಚೇಂಜಸ್ ಆಗುತ್ತೆ. ಡಿನಾಮಿನೇಟರ್ ಪ್ಲೇಸ್ ಅಲ್ಲಿರೋದು ನ್ಯೂಮರೇಟರ್ ಹೋದಾಗ ಏನಾಯ್ತು, ಮೈನಸ್ ಕ್ಯೂ ಆಯಿತು. ಓಕೆ, ಯಾವ ರೀತಿ ಬಂತು ಅಂತ ನಿಮ್ಗೆ ಗೊತ್ತಾಯ್ತಲ್ವ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ರಿ, ಮಲ್ಟಿಪ್ಲೈ ಮಾಡಿದ್ರಿ, ಎ ಇಂಟು ಪಿ ಇಂಟು ಕ್ಯೂ ಪಿ ಕ್ಯೂ. ಓಕೆ, ಇಲ್ಲಿ ಎರಡು ಎ ಇರೋದ್ರಿಂದ ನಮಗೆ ಎ ಹಾಕೊಂಡ್ರಿ, ಪಿ ಪ್ಲಸ್ ನಮ್ಗೆ ಏನಿದೆ ಇಂಟು ಸೈನ್ ಇರೋದ್ರಿಂದ ಇಲ್ಲಿ ನಾವು ಇಲ್ಲಿ ಏನು ಮಾಡ್ತೀರಿ, ಪವರ್ಸ್ನ ನಾವು ಮಲ್ಟಿಪ್ಲೈ ಮಾಡಲ್ಲ, ಅಡಿಷನ್ ಮಾಡ್ತೀರಿ ಪಿ ಪ್ಲಸ್ ಕ್ಯೂ. ಓಕೆ, ಇಂಟು ಇದ್ದಾಗ ಪವರ್ಸ್ನ ಆ್ಯಡ್ ಆರ್ ಲೆಸ್ ಮಾಡ್ತೀವಿ. ಸಪೋಸ್ ಅಡಿಷನ್ ಇದ್ರೆ ಅಡಿಷನ್, ಸಪ್ರಾಕ್ಷನ್ ಇದ್ರೆ ಸಪ್ರಾಕ್ಷನ್. ನಾವು ಇಲ್ಲಿ ಯಾಕೆ ನಾವು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಬ್ರಾಕೆಟ್ ಇದೆಯಲ್ಲೋ, ಬ್ರಾಕೆಟ್ ಮೀನ್ಸ್ ಮಲ್ಟಿಪ್ಲೈ, ಎ ಟು ದ ಪವರ್ ಪಿ ಓಲ್ ಟು ದ ಪವರ್ ಕ್ಯೂ ಅಂದರೆ ಪಿ ಇಂಟು ಕ್ಯೂ ಪಿ ಕ್ಯೂ, ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ರಿ, ಥರ್ಡಲ್ಲಿ ಎರಡು ಎ ಇದೆ ಅಂದ್ರೆ ಎ ತೊಗೊಂಡ್ರಿ, ನ್ಯೂಮರೇಟರ್ ಪಿ ಇದೆ, ಡಿನಾಮಿನೇಟರ್ ಅಲ್ಲಿರೋದು ನ್ಯೂಮರೇಟರ್ ಬದಲು ಸೈನ್ ಚೇಂಜಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒಂದು ಎ ಟು ದ ಪವರ್ ಆಫ್ ಪಿ ಇಂಟು ಬಿ ಟು ದ ಪವರ್ ಆಫ್ ಪಿ, ಎರಡು ಪಿನೇ ಇದೆ ಅಲ್ವಾ ನಮಗೆ, ಇಲ್ಲಿ ಏನಿದೆ ಸೈನು, ಎ ಇಂಟು ಬಿ ಎ ಬಿ ಬರುತ್ತೆ, ಎ ಬಿ ಓಲ್ ಟು ದ ಪವರ್ ಆಫ್ ಪಿ. ಈ ಪಿ ಎಗೂ ಇದೆ ನಮಗೆ, ಬಿಗೂ ಇದೆ ಅಲ್ವಾ, ಅದಕ್ಕೆ ಓಲ್ ಟು ದ ಪವರ್ ಆಫ್ ಪಿ. ಈ ಫಾರ್ಮುಲಾಸ್ ಯಾವ ರೀತಿ ಅಂತ ನಿಮಗೆ ಬಂತು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಫಾರ್ಮುಲಾಸ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ನೆಕ್ಸ್ಟ್ ಟೇಕ್ ಆನ್ ಪೇಜ್ ನಂಬರ್ 26, ಎಕ್ಸಾಂಪಲ್ 21. ಫಸ್ಟ್ ಪ್ರಾಬ್ಲಮ್ ಇಸ್ ಸಿಂಪ್ಲಿಫೈ.
example 21. Okay, next 2 to the power of 2 by 3, that means into, okay, 2 to the power of 1 by 3. ಈಗ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ ಹಾಗೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡಿ 2 2 2 ಪ್ಲಸ್ 2 ಇದೆ ಓಕೆ ಈ ಎ ಬಿ ಇಸ್ ದೇ ಫಸ್ಟ್ ಫಾರ್ಮುಲಾ ಎ ಇಂಟು ಬಿ ಓಕೆ ಪವರ್ ಪಿ ಅಂಡ್ ಕ್ಯೂ ಗಿವನ್ ಏನಿದೆ ನಮಗೆ ಇಲ್ಲಿ ಗಿವನ್ ಎ ಇಸ್ ಈಕ್ವಲ್ ಟು 2 ಓಕೆ ಫಾರ್ಮುಲಾ ಯಾವ ಬರುತ್ತೆ ಫಸ್ಟ್ ಫಾರ್ಮುಲಾ ನಲ್ಲಿ ಬರ್ತಾರೆ ನಮಗೆ ಎ ಟು ದ ಪವರ್ ಆಫ್ ಪಿ ಇಂಟು ಎ ಟು ದ ಪವರ್ ಆಫ್ ಕ್ಯೂ is equal to a to the power of p plus q okay namu already a andre enide a plus alli 2 is there here also 2 is there p means p is equal to 2 by 3 okay next q means 1 by 3 next namu already gottide formula substitute kodana a means 2 okay p means 2 by 3 plus q means 1 by 3 ನಮ್ಮ ನೆಕ್ಸ್ಟ್ ಏನು ಬರ್ತಾ ಇದೆ ಇಲ್ಲಿ ಫ್ರಾಕ್ಷನ್ ಇದೆ ಅಲ್ವಾ 2 by 3 plus 1 by 3 is a fraction fraction ಏನು ಮಾಡ್ತೀರಾ ನೀವು ಡಿನಾಮಿನೇಟರ್ ಇಸ್ ಡೈರೆಕ್ಟ್ ಮಲ್ಟಿಪ್ಲೈ ನ್ಯೂಮರೇಟರ್ ಇಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಲ್ವಾ 2 ಡಿನಾಮಿನೇಟರ್ ಎರಡು ನಂಬರ್ ಗೆ ಏನಿದೆ ನಮಗೆ ನಾವು ಇಲ್ಲಿ ಸೇಮ್ ಇಲ್ಲೂ 3 ರನ್ 3 ಇರೋದ್ರಿಂದ 3 ಗೆ LCM 3 ನೇ ಬರುತ್ತೆ ಅಲ್ವಾ 3 ಇಲ್ಲಿ 2 plus 1 3 ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ ಮಾಡಿದ್ರೆ ಸೇಮ್ ಆಸ್ ಇಟ್ ಇಸ್ ಇದೇ ಬರುತ್ತೆ ನಮಗೆ ನೋಡ್ರಿ 3 3 ಸರ್ 9 3 2 ಸರ್ 6 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 3 ಸರ್ 3 6 ಪ್ಲಸ್ 3 9 9 ಬೈ 9 ಸೇಮ್ ಆಸ್ ಇಟ್ ಇಸ್ ಇದೇ ಥರನೇ ಬರುತ್ತೆ ಅಲ್ವಾ ಆಗ ನಮಗೆ 3 3 ಕ್ಯಾನ್ಸಲ್ ಆಗ್ಬಿಡುತ್ತೆ ಅಲ್ವಾ 3 1 ಸೈನ್ 3 ಕ್ಯಾನ್ಸಲ್ ಆಗ್ಬಿಡುತ್ತೆ ನಮ್ಗೆ ಏನು ಬಂತು 2 ಟು ದ ಪವರ್ ಆಫ್ 1 ಬಂತು 2 ಟು ದ ಪವರ್ ಆಫ್ 1 ಅಂದರೆ ಎಷ್ಟಿದೆ ನಮಗೆ 2 ಓಕೆ ಯು ಅಂಡರ್ಸ್ಟುಡ್ ದಿಸ್ ಸಮ್ ನಾವೇನು ಮಾಡಿದ್ವಿ ಫಸ್ಟ್ ಫಾರ್ಮುಲಾ ಬೇಸ್ ಮೇಲೆ ಯಾವ ರೀತಿ ಮಾಡೋದು ಅಂತ ನಾವು ಈ ಕ್ಲಾಸಲ್ಲಿ ಲರ್ನ್ ಮಾಡಿದ್ವಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಥರ ಸಮ್ಸ್ನ ಯಾವ ರೀತಿ ಮಾಡೋದು ಅಂತ ನಾವು ನೋಡೋಣ ಓಕೆ ಹಾಂ ಥ್ಯಾಂಕ್ ಯು